ಇನ್ವೆಸ್ಟ್ಮೆಂಟ್ ಇಲ್ಲದೆ, ರಿಸ್ಕ್ ಇಲ್ಲದೆ ಹೇಗೆ ನೀವು ಮೇಕಪ್ ಇಂಡಸ್ಟ್ರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಿ ಮಂತ್ಲಿ 50,000 to 2 lakh rupees ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಫೀಲ್ಡಲ್ಲಿ ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ಕೇಳಿದ್ರೇ ಗಾಬರಿ ಆಗ್ಬಿಡ್ತೀರಾ. ಈ ಮೇಕಪ್ ಇಂಡಸ್ಟ್ರಿ ಎಷ್ಟು ದೊಡ್ಡದು ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷ 5,000 crore ಹೆಚ್ಚು ದುಡ್ಡನ್ನು ಈ ಮೇಕಪ್ಗೆ ಅಂತ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮಗೆ ಮೇಕಪ್ ಇಂಡಸ್ಟ್ರಿನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ, ಅಥವಾ ನೀವು ಮೇಕಪ್ ಮಾಡಬೇಕು ಅಂತೇನಿಲ್ಲ, ಮೇಕಪ್ ಮಾಡ್ತಿರೋರಿಗೆ ಸಪೋರ್ಟ್ ಮಾಡಿ ಹೇಗೆ ಈ ಬಿಸ್ನೆಸ್ಅನ್ನು ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಈ ಬಿಸ್ನೆಸ್ಗೆ ಇಳಿಯೋದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು, ಯಾವ್ಯಾವ ರೀತಿ ಸ್ಕಿಲ್ಸ್ಗಳನ್ನು ಕಲ್ತ್ಕೋಬೇಕು, ಅಥವಾ ನಿಮ್ಮ ಹತ್ರ ಯಾವ್ಯಾವ ರೀತಿ ಸ್ಕಿಲ್ಸ್ ಇದ್ದರೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಹತ್ರ ಯಾವುದೇ ಸ್ಕಿಲ್ಸ್ ಇಲ್ಲ ಅಂದರೂ ಕೂಡ ಹೇಗೆ ಈ ಬಿಸ್ನೆಸ್ಸಲ್ಲಿ ಮುಂದುವರಿಬಹುದು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಯ್, ಇವತ್ತು ಮೇಕಪ್ ಇಂಡಸ್ಟ್ರಿ ಬಗ್ಗೆ, ಅದರಲ್ಲಿರೋ ಆಪರ್ಚುನಿಟೀಸ್ಗಳ ಬಗ್ಗೆ, ಹಾಗೆ ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಎಷ್ಟೆಲ್ಲ ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಡೀಟೈಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೇನಾದರೂ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ದು ಈ ಒಂದು ಮೇಕಪ್ ಇಂಡಸ್ಟ್ರಿನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಜೊತೆಗೆ ಇಲ್ಲಿ ನೀವೇ ಮೇಕಪ್ ಮಾಡಬೇಕು ಅಂತ ಏನೂ ಇಲ್ಲ, ಅಥವಾ ಮೇಕಪ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಅಂತ ಏನೂ ಇಲ್ಲ, ನಿಮಗೆ ಈ ಫೀಲ್ಡಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ, ಆಲ್ರೆಡಿ ಮೇಕಪ್ ಇಂಡಸ್ಟ್ರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಹೇಗೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಯಾರ್ಯಾರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತಂದರೆ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದು ಮಂತ್ಲಿ ಮಂತ್ಲಿ ಒಂದಷ್ಟು ಪಾಕೆಟ್ ಮನಿ ಬೇಕು ಅಂತಂದರೂ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಅಥವಾ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ಆ ವರ್ಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಥವಾ ಸ್ಯಾಲ್ರಿ ಕಮ್ಮಿ, ಅಥವಾ ಪ್ಯಾಷನ್ ಇಲ್ಲ ಅಂತ ಅನ್ಸಿದ್ರೆ, ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಫುಲ್ ಟೈಮ್ ಆಗೂ ವರ್ಕ್ ಮಾಡ್ತಾ ಹೋಗ್ಬೋದು, ಅಥವಾ ಇದನ್ನ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಇಲ್ಲಿ ನೀವೇನಾದರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ, ಯೂನಿಕ್ನೆಸ್ನ ಕ್ರಿಯೇಟ್ ಮಾಡಿ, ಈ ಒಂದು ಬಿಸ್ನೆಸ್ಸಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂದರೂ ಕೂಡ ತುಂಬಾ ಆಪರ್ಚುನಿಟೀಸ್ಗಳು ಸಿಗ್ತಾ ಹೋಗುತ್ತೆ ಈ ಬಿಸ್ನೆಸ್ ಅಲ್ಲಿ. ಸಿ, ಬಿಸ್ನೆಸ್ ಅಂದ್ರೆ ಏನು? ಸಾಲ್ವಿಂಗ್ ಪೀಪಲ್ ಪ್ರಾಬ್ಲಮ್ಸ್. ಇನ್ವೆಸ್ಟ್ಮೆಂಟ್ ಫ್ರೀ ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಓನರ್ಸ್ಗಳ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅಂದ್ರೆ ಈ ಒಂದು ಬಿಸ್ನೆಸ್ ಮಾಡ್ತಿರುವಂತಹ ಬಿಸ್ನೆಸ್ ಓನರ್ಸ್ಗಳು ಏನೇನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊತಾ ಹೋಗ್ಬೇಕಾಗತ್ತೆ. ಈ ಫೀಲ್ಡ್ ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇಲ್ಲಿ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಇಂಡಿವಿಜುವಲ್ ಆಗಿ ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ, ಅಂಡ್ ಇವರು ತುಂಬಾ ಒಳ್ಳೆ ಸರ್ವಿಸಸ್ ನ ಅವ್ರ ಕಸ್ಟಮರ್ಗೆ ಕೊಡ್ತಾ ಇದಾರೆ. ಅಂದ್ರೆ ಚೆನ್ನಾಗಿ ಮೇಕಪ್ ಮಾಡುವಂತದಾಗಿರ್ಬೋದು, ಒಳ್ಳೆ ಹೇರ್ ಸ್ಟೈಲ್ ಮಾಡುವಂತದಾಗಿರ್ಬೋದು, ಅಥವಾ ಕಸ್ಟಮರ್ಗೆ ತುಂಬಾ ಚೆನ್ನಾಗಿ ಅವರು ಸರ್ವ್ ಮಾಡ್ತಾ ಇದಾರೆ. ಆದ್ರೆ ಇವರಿಗೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ಜಾಸ್ತಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು, ಅಥವಾ ಸೇಲ್ಸ್ ಹೇಗೆ ಇಂಪ್ರೂವ್ ಮಾಡಬೇಕು, ಕಾಂಪಿಟೇಷನ್ ಬಂದಾಗ ಹೇಗೆ ಸರ್ವೈವ್ ಆಗಬೇಕು ಅನ್ನುವಂತ ಐಡಿಯಾಸ್ಗಳು ಗೊತ್ತಾಗ್ತಾ ಇಲ್ಲ, ಅಥವಾ ಎಲ್ಲದನ್ನು ಒಬ್ಬರೇ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಮೋಸ್ಟ್ ಆಫ್ ದ ಬಿಸ್ನೆಸ್ ಓನರ್ಸ್ ಅಥವಾ ಮೇಕಪ್ ಆರ್ಟಿಸ್ಟ್ ಗಳು ಯಾರ್ಯಾರು ಇದಾರಲ್ಲ, ಅವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ. ಆದ್ರೆ ಅವರಿಗೆ ಲೇಟೆಸ್ಟ್ ಅಪ್ಡೇಟ್ಸ್ ಆನ್ ಮಾರ್ಕೆಟಿಂಗ್, ಸೇಲ್ಸ್ ಸ್ಟ್ರಾಟಜಿ, ಅಥವಾ ಬಿಸ್ನೆಸ್ ನ ಹೇಗೆ ಗ್ರೋತ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾಸ್ ಗಳು ಇರೋದಿಲ್ಲ. ಇನ್ನ ಕೆಲವರಿಗೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇವತ್ತಿನ ಕಾಲಕ್ಕೆ ಯಾವ ರೀತಿ ಸ್ಟ್ರಾಟಜೀಸ್ ಗಳನ್ನ ಕ್ರಿಯೇಟ್ ಮಾಡಿ ಅಪ್ಗ್ರೇಡ್ ಆಗಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಅಂಡ್ ಹೊಸದಾಗಿ ಇದನ್ನೆಲ್ಲ ಕಲ್ತ್ಕೊಂಡು ಬಿಸ್ನೆಸ್ ಮಾಡುವಷ್ಟು ಅವರಿಗೆ ಲರ್ನಿಂಗ್ ಸ್ಕಿಲ್ಸ್ ಇಲ್ಲ ಅಂತಾನು ಹೇಳ್ಬೋದು, ಅಥವಾ ಟೈಮ್ ಕೂಡ ಇಲ್ಲದೆ ಕಷ್ಟಪಡ್ತಿದ್ದಾರೆ ಅಂತಾನು ಹೇಳ್ಬೋದು. ಈ ಒಂದು ಪ್ರಾಬ್ಲಮ್ಸ್ ಗಳಿಗೆ ನೀವೇನಾದ್ರೂ ಸೊಲ್ಯೂಷನ್ಸ್ ಕೊಡ್ತೀನಿ ಅಂತಂದ್ರೆ, ಒಳ್ಳೆ ಸ್ಟ್ರಾಟಜೀಸ್ ನ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ, ಅಥವಾ ಅವರ ಬಿಸ್ನೆಸ್ ನ ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಕೂಡ ವಿತಿನ್ 2 to 3 months ಅಲ್ಲೇ ಈ ಫೀಲ್ಡ್ ಅಲ್ಲಿ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಹುದು. ಇವಾಗ ನಿಮ್ಗೆ ಅನ್ನಿಸ್ಬಹುದು, ನನಗೇನು ಗೊತ್ತಿಲ್ಲ, ನಾನ್ ಹೇಗೆ ಈ ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ಲಿ ಅನ್ನೋದು ಮನ್ಸಿಗೆ ಬರುತ್ತೆ, ತಪ್ಪೇನಿಲ್ಲ. ಒಂದ್ ತಿಳ್ಕೊಳ್ಳಿ, ನೀವೇನಾದ್ರೂ ಡೆಡಿಕೇಟೆಡ್ ಆಗಿ 1-2-3 months ಮೇಕಪ್ ಇಂಡಸ್ಟ್ರಿನ ಹೇಗೆಲ್ಲ ಡೆವಲಪ್ ಮಾಡಬಹುದು, ಡಿಫ್ರೆಂಟ್ ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಕಸ್ಟಮರ್ ನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ರಿಪೀಟೆಡ್ ಆಗಿ ಕಸ್ಟಮರ್ ವಾಪಸ್ ನಿಮ್ಮ ಹತ್ರನೇ ಬರೋದಕ್ಕೆ ಏನೇನೆಲ್ಲ ಸರ್ವಿಸ್ ಗಳನ್ನ ನೀವು ಕೊಡಬೇಕು, ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಡಿಲೈಟ್ ಅನ್ನೋದನ್ನ ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನ 2-3 months ಸರಿಯಾಗಿ ಕೂತ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಈ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ 2-3 months ನೀವು ಎಲ್ಲಾ ಸ್ಕಿಲ್ಸ್ ಗಳನ್ನು ಕಲ್ತ್ಕೊಬಹುದು. ಡೆಡಿಕೇಟೆಡ್ ಆಗಿ ಡೈಲಿ 1-2 hours ನೀವು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕು ಈ ಒಂದು ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ. ಸಿಂಪಲ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಅಥವಾ ಚಾಟ್ GPT ನಲ್ಲಿ ಫ್ರೀ ಆಗಿ ಏನೂ ಖರ್ಚಿಲ್ಲದೆ ಎಲ್ಲಾ ಸ್ಕಿಲ್ಸ್ ಗಳನ್ನು
ಕಲ್ತ್ಕೊತಾ ಹೋಗಬಹುದು. ಎಲ್ಲೂ ಕೂಡ ನೀವು ದುಡ್ಡು ಕೊಟ್ಟು ಕಲಿಬೇಕು ಅನ್ನೋದು ಏನು ಇಲ್ಲ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್ ಆನ್ ಲರ್ನಿಂಗ್. ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ಮಾರ್ಕೆಟಿಂಗ್ ಕೋಚ್ ಗಳು ಇರ್ತಾರೆ, ಅವ್ರನ್ನ ಫಾಲೋ ಮಾಡೋದಿರಬಹುದು, ಅಥವಾ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಹೇಗೆ ನಾನು ಈ ಬಿಸ್ನೆಸ್ ನ ಡೆವಲಪ್ ಮಾಡಲಿ ಅಂತ ಕೇಳಿದ್ರೆ, ಸರಿಯಾದ ರೀತಿಯಲ್ಲಿ ಪ್ರಾಂಪ್ಟ್ ಗಳನ್ನೆಲ್ಲ ಕೊಟ್ಟರೆ ಚಾಟ್ ಜಿಪಿಟಿ ನಿಮಗೆ ಒಂದಷ್ಟು ರೆಡಿಮೇಡ್ ಲಿಸ್ಟ್ ಗಳನ್ನ ಕೊಡ್ತಾ ಹೋಗುತ್ತೆ, ಅಥವಾ ಗೂಗಲ್ ಅಲ್ಲೂ ನೀವು ಸರ್ಚ್ ಮಾಡೋದ್ರಿಂದ ಗೂಗಲ್ ಕೂಡ ನಿಮ್ಗೆ ಒಂದಷ್ಟು ಆನ್ಸರ್ಸ್ ಗಳನ್ನ ಕೊಡುತ್ತೆ. ಇದೆಲ್ಲದನ್ನು ಆಧಾರವಾಗಿಟ್ಕೊಂಡು ನೀವು ಒಂದು ಬಿಸ್ನೆಸ್ ಪ್ಲಾನ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈ ಒಂದು ಮೇಕಪ್ ಇಂಡಸ್ಟ್ರಿನಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಅಂದ್ರೆ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಾ ಇದಾರೆ, ನಾವು ಅವ್ರನ್ನ ಕಾಂಪಿಟೇಟರ್ಸ್ ಅಂತ ಕರಿತೀವಿ. ಈ ಕಾಂಪಿಟೇಟರ್ಸ್ ಗಳು ಏನೇನೆಲ್ಲ ಮಾಡ್ತಿದ್ದಾರೆ ಅದನ್ನ ನೀವು ಒಂದಷ್ಟು ನೋಡ್ಕೊಂಡು ಅವರ ಸ್ಟ್ರಾಟಜಿ ಮತ್ತೆ ಅವರ ಬಿಸ್ನೆಸ್ ಮಾಡೆಲ್ಸ್ ಗಳನ್ನ ಅಬ್ಸರ್ವ್ ಮಾಡೋದ್ರಿಂದಾನು ನಿಮ್ಗೆ ಒಂದಷ್ಟು ಐಡಿಯಾಸ್ ಗಳು ಬರುತ್ತೆ ಯಾವ ರೀತಿ ನೀವು ಈ ಬಿಸ್ನೆಸ್ ನ ಡೆವಲಪ್ ಮಾಡೋದಕ್ಕೆ ವರ್ಕ್ ಮಾಡಬಹುದು ಅಂತ. ಜೊತೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಯಾವ ರೀತಿ ಆಡ್ಸ್ ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಕೂಡ ಅಬ್ಬಬ್ಬ ಅಂದ್ರೆ ಒಂದು ವಾರ ಎರಡು ವಾರದಲ್ಲೇ ಆರಾಮಾಗಿ ಕಲ್ತ್ಕೊಂಡ್ಬಿಡಬಹುದು. ಇವತ್ತು ಇದನ್ನು ಕಲ್ತ್ಕೊಳ್ಳೋದ್ರಿಂದ ಸಕ್ಸಸ್ಫುಲ್ ಆಗಿ ನೀವು ಈ ಬಿಸ್ನೆಸ್ ನ ಡೆವಲಪ್ ಮಾಡೋದಕ್ಕೆ ರೆಡಿ ಆಗ್ತೀರಾ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಕಲಿಯೋ ಮನಸ್ಥಿತಿ ಇರಬೇಕು, ಅಂಡ್ ಕಲ್ತಿದ್ದನ್ನ ಎಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರಿ ನೀವಿಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಕೊಂಡ ಮೇಲೆ ಒಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ನ ರೆಡಿ ಮಾಡಿಕೊಂಡು ಈ ಮೇಕಪ್ ಇಂಡಸ್ಟ್ರಿನಲ್ಲಿ ತುಂಬಾ ಚೆನ್ನಾಗಿ ಯಾರು ವರ್ಕ್ ಮಾಡ್ತಿದ್ದಾರೆ ಅಥವಾ ಒಂದು 5-star ರೇಟಿಂಗ್ 4-star ಗಿಂತ ಮೇಲೆ ರೇಟಿಂಗ್ಸ್ ಇಟ್ಕೊಂಡಿರುವಂತವ್ರನ್ನ ಅಪ್ರೋಚ್ ಮಾಡಿ ಒಂದು ಕನೆಕ್ಷನ್ ನ ಬೆಳೆಸ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಒಂದು ಸಪೋರ್ಟ್ ನ ಅವ್ರಿಗೆ ಹೇಗೆ ಕೊಡ್ತೀರಾ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಹೋಗಬಹುದು. ಅಂಡ್ ಹೇಗೆ ಬಿಸ್ನೆಸ್ ಓನರ್ಸ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋನಲ್ಲಿ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಆ ವಿಡಿಯೋನ ನೋಡೋದ್ರಿಂದ ನಿಮಗೆ ಒಂದಷ್ಟು ಇನ್ಪುಟ್ಸ್ ಗಳು ಕೂಡ ಸಿಗ್ತಾ ಹೋಗುತ್ತೆ. ಆ ವಿಡಿಯೋ ಲಿಂಕ್ ನ ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿಸಿಟ್ ಮಾಡಿ ಅಲ್ಲಿ ಆ ವಿಡಿಯೋನ ನೀವು ಹುಡುಕೋದ್ರಿಂದ ನಿಮ್ಗೆ ಸಿಗ್ತಾ ಹೋಗುತ್ತೆ. ರೈಟ್, ಹಾಗಾಗಿ ಯಾರ್ಯಾರೆಲ್ಲ ಈ ಒಂದು ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅನ್ಕೊಂಡಿದ್ದೀರಾ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ಅಲ್ಲಿ ಈ ರೀತಿ 16 ಇನ್ವೆಸ್ಟ್ಮೆಂಟ್ ಫ್ರೀ ಬಿಸ್ನೆಸ್ ಐಡಿಯಾಸ್ ಗಳ ಬಗ್ಗೆ, ಬಿಸ್ನೆಸ್ ಸ್ಟ್ರಾಟಜೀಸ್ ಗಳ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಅಥವಾ ಏನೇನೆಲ್ಲ ಚಾಲೆಂಜಸ್ ಗಳು ಬರುತ್ತೆ ಅಥವಾ ಏನೇನೆಲ್ಲ ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ರೀತಿ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಮಾಡಬೇಕು ಅಥವಾ ಯಾವ ರೀತಿ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನಿಮ್ಮನ್ನ ಗೈಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.